ನಮಸ್ಕಾರ ಸ್ನೇಹಿತರೆ, ಜೈ ಶ್ರೀ ಕೃಷ್ಣ, ಜೈ ಶ್ರೀರಾಮ್, ಹರಿ ಓಂ. ಭಿನ್ನ ಭಿನ್ನವಾದ ಗಿಡಮರಗಳಲ್ಲಿ ಭಿನ್ನ ಭಿನ್ನ ದೇವಾನುದೇವತೆಗಳ ಶಕ್ತಿಗಳು ವಾಸ ಮಾಡಿರುತ್ತವೆ. ಹೌದು ಸ್ನೇಹಿತರೆ, ಇಲ್ಲಿ ಭಿನ್ನ ಭಿನ್ನವಾದ ಮರಗಿಡಗಳಾಗಲಿ, ಭಿನ್ನ ಭಿನ್ನವಾದ ವನಸ್ಪತಿಗಳಲ್ಲಿ, ಇವುಗಳಲ್ಲಿ ಬೇರೆ ಬೇರೆ ದೇವತೆಗಳ ಶಕ್ತಿಗಳು ಇರುತ್ತವೆ. ಒಂದು ಪ್ರಕಾರದಲ್ಲಿ ಶಮಿ ಸಸ್ಯದಲ್ಲಿ ಶನಿದೇವರ ವಾಸ ಇರುತ್ತದೆ, ತಾಯಿ ದುರ್ಗಾ ಮಾತೆಯ ವಾಸ ಇರುತ್ತದೆ, ತಾಯಿ ದುರ್ಗಾ ಮಾತೆಯ ಶಕ್ತಿಗಳು ಇರುತ್ತವೆ. ಅರಳಿ ಮರದಲ್ಲಿ ಭಗವಂತನಾದ ವಿಷ್ಣು ತಾಯಿ ಲಕ್ಷ್ಮೀದೇವಿಯ ವಾಸ ಇರುತ್ತದೆ. ಇದೇ ರೀತಿಯಾಗಿ ಬಿಲ್ವಪತ್ರೆ ಮರದಲ್ಲಿ ಭಗವಂತನಾದ ಶಿವ ತಾಯಿ ಪಾರ್ವತಿ ದೇವಿಯ ಶಕ್ತಿಗಳು ವಾಸ ಮಾಡುತ್ತವೆ. ಈ ಮಾತಿನ ಅರ್ಥ, ಭಿನ್ನ ಭಿನ್ನವಾದ ಗಿಡಮರಗಳಲ್ಲಿ ಬೇರೆ ಬೇರೆ ದೇವತೆಗಳ ಶಕ್ತಿಗಳು ವಾಸವಾಗಿರುತ್ತವೆ. ಈ ವೃಕ್ಷದಲ್ಲಿ ನೀವು ಕೇವಲ 3 ಗಂಟುಗಳನ್ನು ಕಟ್ಟಬೇಕು. ಕೇವಲ 24 ಗಂಟೆಯ ಒಳಗಡೆ ಇದರ ಪ್ರಭಾವ ನೋಡಲು ನಿಮಗೆ ಸಿಗುತ್ತದೆ. ಯಾರು ಸಾಲದ ಭಾರದಿಂದ ತೊಂದರೆಯಲ್ಲಿರ್ತಾರೋ ನಮಗೆ ಕಾಮೆಂಟ್ ಕೂಡ ಮಾಡ್ತಾ ಇರ್ತಾರೆ, ಮೇಲ್ ಮಾಡ್ತಾ ಇರ್ತಾರೆ. ನಾವು ಸಾಲದ ಸಮಸ್ಯೆಯಿಂದ ಆಚೆ ಬರಲು ಇಷ್ಟಪಡ್ತಾ ಇದ್ದೀವಿ, ಯಾವುದಾದರೂ ಸರಳವಾದ ಉಪಾಯದ ಬಗ್ಗೆ ವಿಡಿಯೋ ಮಾಡಿ ತಿಳಿಸ್ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇರ್ತಾರೆ. ಅಥವಾ ಮನೆಯಲ್ಲಿ ಹಣ ಉಳಿತಾಯ ಇಲ್ಲ, ಹಣ ಖರ್ಚಾಗಿ ವ್ಯರ್ಥವಾಗಿ ಹೋಗ್ತಾ ಇರುತ್ತೆ, ನಾವು ತುಂಬ ಶ್ರಮ ಪಟ್ಟರೂ ಕೂಡ ಅದಕ್ಕೆ ತಕ್ಕ ಫಲ ಸಿಗ್ತಾ ಇಲ್ಲ ಅಂತ ಕೇಳ್ತಾ ಇರ್ತಾರೆ. ಹಾಗಾಗಿ ಸ್ನೇಹಿತರೆ, ಇಂದು ನಾವು ನಿಮಗೆ ಒಂದು ಯಾವ ರೀತಿಯ ಸಿಂಪಲ್ ಆಗಿರುವ ಸರಳವಾದ ಉಪಾಯನ ತಿಳಿಸ್ಕೊಡ್ತೀವಂದರೆ, ಒಂದು ಬಾರಿ ಖಂಡಿತವಾಗಿ ಈ ಪ್ರಯೋಗವನ್ನು ಮಾಡಿ ನೋಡಿರಿ. ಒಂದು ಬಾರಿ ಇದರ ಪ್ರಯೋಗವನ್ನು ಮಾಡಿ ರಿಸಲ್ಟನ್ನು ಖಂಡಿತ ನೋಡಿರಿ. ಇದರ ಪ್ರಭಾವ ಯಾವತ್ತಿಗೂ ವಿಫಲವಾಗಿ ಹೋಗೋದಿಲ್ಲ. ಅದಷ್ಟೆಲ್ಲ ಜನರಿಗೆ ನಾವು ಈ ಪ್ರಯೋಗವನ್ನು ಮಾಡಿಸಿದ್ದೇವೋ ಅವರು ಧನ ಸಂಪತ್ತಿನಿಂದ ಪರಿಪೂರ್ಣರಾಗಿದ್ದಾರೆ. ಇಲ್ಲಿ ನೀವು 3 ಗಂಟುಗಳನ್ನು ನೆನ್ಪಿಟ್ಕೊಳ್ಳಿ, ಕೇವಲ 3 ಗಂಟುಗಳನ್ನು ಮಂಗನ ಬಳ್ಳಿಯಲ್ಲಿ ಕಟ್ಟಬೇಕು. ಹೌದು ಸ್ನೇಹಿತರೆ, ಇದು ಕಾಡಿನ ಮಂಗನ ಬಳ್ಳಿ ಸಸ್ಯ ಆಗಿರಬೇಕು. ಇದು ಅರಳಿ ಮರದ ಮೇಲೆ ಬೆಳೆದಿರುವಂಥ ಮಂಗನ ಬಳ್ಳಿ ಆಗಿರಬೇಕು. ಯಾವ ಅರಳಿ ಮರದ ಮೇಲೆ ಮಂಗನ ಬಳ್ಳಿ ಬೆಳೆದಿರುತ್ತದೆಯೋ ಇದರಲ್ಲಿ ನೀವು 3 ಗಂಟುಗಳನ್ನು ಕಟ್ಟಬೇಕು. ಇದರಿಂದ ನಿಮ್ಮ ಮನಸ್ಸಿಚ್ಛೆ ಏನೇ ಇದ್ರು, ನೀವು ಗಂಟನ್ನು ಕಟ್ಟುವಾಗ ಯಾವ ಮನಸ್ಸಿಚ್ಛೆಗಳನ್ನು ಬೇಡ್ಕೊಳ್ತಾ ಇರ್ತೀರೋ, ಯಾವ ಮನಸ್ಸಿಚ್ಛೆಗಳನ್ನು ಬೇಡ್ಕೊಳ್ತಾ ಈ ಗಂಟನ್ನು ಕಟ್ತೀರೋ, ಕೇವಲ ಇಲ್ಲಿ 3 ಗಂಟುಗಳನ್ನು ಕಟ್ಟಬೇಕು. ಎಲ್ಲ ಮನಸ್ಸಿಚ್ಛೆಗಳು ಈಡೇರುತ್ತವೆ. ಸಾಲದ ಸಮಸ್ಯೆ ದೂರ ಆಗಬೇಕಂದ್ರೆ ಗಂಟನ್ನು ಕಟ್ಟುವಾಗ ನೀವು ಈ ರೀತಿಯಾಗಿ ಬೇಡ್ಕೊಳ್ಬೋದು. ಅಂದರೆ, ಹೇ ವೃಕ್ಷರಾಜನೇ, ನಾವು ಸಾಲದ ಸಮಸ್ಯೆಯಿಂದ ದೂರ ಆಗಲು ಇಷ್ಟಪಡ್ತಾ ಇದ್ದೀವಂತ ಬೇಡ್ಕೊಂಡು ಕಟ್ಟಬೇಕು. ಇದರಿಂದ ಸಾಲದ ಸಮಸ್ಯೆ ದೂರ ಆಗುತ್ತದೆ. ಅರಳಿ ಮರದಲ್ಲಿ ನೀವು ಸಹ ನೋಡಿರ್ತೀರ, ಬೇರುಗಳಿರುತ್ತವೆ ಒಂದು ರೀತಿಯಾಗಿ, ಅವುಗಳಲ್ಲೂ ಸಹ ನೀವು ಗಂಟನ್ನು ಕಟ್ಟಬಹುದು. ಅರಳಿ ಮರದ ಬೇರಿನಲ್ಲಿ ನೀವೇನಾದರೂ ಗಂಟುಗಳನ್ನು ಕಟ್ಟಿದ್ರೂ ಸಹ ಧನಪ್ರಾಪ್ತಿಯಾಗುತ್ತದೆ. ಆಕಸ್ಮಿಕ ಧನ ಸಂಪತ್ತು ನಂಬಬೇಕಂದ್ರೆ ಅರಳಿ ಮರದಲ್ಲಿರುವಂಥ ಕೆಳಗಡೆ ಬೇರುಗಳಿರುತ್ತವೆ, ಅದರಲ್ಲಿ ನೀವು ಗಂಟನ್ನು ಕಟ್ಟಬೇಕು. ಇದರಿಂದ ಅಚಾನಕವಾಗಿ ಧನ ಸಂಪತ್ತನ್ನು ವೃದ್ಧಿಯಾಗೋದರ ಜೊತೆಗೆ ಲಕ್ಷ್ಮೀ ಪ್ರಾಪ್ತಿ ಕೂಡ ಆಗುತ್ತದೆ. ಶಂಖದ ಹೂವಿನ ಬಳ್ಳಿಯನ್ನು ನೀವು ನೋಡಿರ್ತೀರ. ಒಂದು ವೇಳೆ ಈ ಬಳ್ಳಿಯಲ್ಲಿ ನೀವೇನಾದರೂ 3 ಗಂಟುಗಳನ್ನು ಕಟ್ಟಿದ್ರೆ ಧನಪ್ರಾಪ್ತಿಗಾಗಿ, ಯಾಕಂದರೆ ಶಂಖದ ಹೂವಿನ ಬಳ್ಳಿಗೆ ತಾಯಿ ಲಕ್ಷ್ಮೀದೇವಿಯ ಕೃಪೆ ಸಿಕ್ಕಿದೆ, ಈ ಬಳ್ಳಿಗೆ ತಾಯಿ ಲಕ್ಷ್ಮೀದೇವಿಯ ಆಶೀರ್ವಾದ ಇದೆ. ಒಂದು ವೇಳೆ ತಾಯಿ ಲಕ್ಷ್ಮೀದೇವಿಗೆ ಏನಾದರೂ ನೀವು ಕೇವಲ 1 ಶಂಖದ ಹೂವನ್ನು ಏನಾದರೂ ಅರ್ಪಿಸಿದ್ರೆ ಅವರು ತಕ್ಷಣವೇ ನಿಮಗೆ ಒಲಿಯುತ್ತಾರೆ. ಈ ಶಂಖದ ಹೂವಿನ ಬಳ್ಳಿಯಲ್ಲಿ ಬೇರಿನಲ್ಲಿ ನೀವು 3 ಗಂಟೆನ ಕಟ್ಟಬಹುದು, ಅಥವಾ ಬಳ್ಳಿಯಲ್ಲಿ 3 ಗಂಟೆನ ಕಟ್ಟಬಹುದು. ಇದರಿಂದ ಧನಪ್ರಾಪ್ತಿಯಾಗುತ್ತದೆ, ನಿಶ್ಚಿತವಾಗಿ ಇಲ್ಲಿ ಧನಪ್ರಾಪ್ತಿಯಾಗುತ್ತದೆ. ಈ ಉಪಾಯಗಳಿಂದ ನೀವು ನಿಮ್ಮ ಭಾಗ್ಯೋದಯವನ್ನು ಮಾಡಬಹುದು. ಇಲ್ಲಿ ನಾವು ನಿಮಗೆ 3 ಸರಳವಾದ ಉಪಾಯಗಳನ್ನು ತಿಳಿಸಿದ್ದೇವೆ. ಇವುಗಳಲ್ಲಿ ನಿಮಗೆ ಯಾವುದು ಸರಳ ಅನಿಸುತ್ತೋ ಅವುಗಳನ್ನು ನೀವು ಮಾಡಿ ಲಾಭವನ್ನು ಪಡೆದುಕೊಳ್ಳಿ. ಜಯ ಶ್ರೀ ಕೃಷ್ಣ, ಜಯ ಶ್ರೀರಾಮ್, ಹರಿ ಓಂ.